ತುಮಕೂರಿನ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಆಕಾಂಕ್ಷಿಗಳ ಕಿತ್ತಾಟ ಜೋರಾಗಿಯೇ ಇದೆ. ಟಿಕೆಟ್ ಆಕಾಂಕ್ಷಿಗಳ ಫೈಟ್ನಿಂದ ಬಿಎಸ್ವೈ ಆರ್ ಅಶೋಕ್ ಬೇಸರಗೊಂಡಿದ್ದಾರೆ, ಬೇಸತ್ತು ಹೋಗಿದ್ದಾರೆ. ನಾಯಕರ ಗೈರಿನಲ್ಲಿ ರೋಡ್ ಶೋ ನಡೆಸಿದ್ದಾರೆ ಆಕಾಂಕ್ಷಿಗಳು. ನಿನ್ನೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ನಿನ್ನೆ ಗುಬ್ಬಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಗೆ ನಾಯಕರು ಗೈರಾಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ, ಮಾಜಿ ಸಿಎಂ ಬಿಎಸ್ವೈ, ಸಚಿವ ಆರ್ ಅಶೋಕ್ ರೋಡ್ ಶೋ ಅನ್ನು ನಡೆಸಬೇಕಿತ್ತು. ಆದರೆ ರೋಡ್ ಶೋಗೆ ಈ ಮೂವರು ನಾಯಕರು ಗೈರಾಗಿದ್ದಾರೆ. ನಿನ್ನೆ ಗುಬ್ಬಿ ಬಿಜೆಪಿ ಟಿಕೆಟ್ಗಾಗಿ ನಾಲ್ವರು ಆಕಾಂಕ್ಷಿಗಳು ಕಿತ್ತಾಟವನ್ನು ನಡೆಸಿದ್ದಾರೆ. ಜಿಎನ್ ಬೆಟ್ಟಸ್ವಾಮಿ, ಎಸ್ಡಿ ದಿಲೀಪ್ ಕುಮಾರ್, ಎನ್ಸಿ ಪ್ರಕಾಶ್. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಚಂದ್ರಶೇಖರ್ ಬಾಬು, ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಬೆಟ್ಟಸ್ವಾಮಿ ಹೊರತುಪಡಿಸಿ ಮೂವರು ಲಿಂಗಾಯತ ಸಮುದಾಯದವರು. ಅತಿ ಹೆಚ್ಚು ಲಿಂಗಾಯತ ಮತಗಳಿರುವಂತಹ ಕ್ಷೇತ್ರ ಇದು. ಲಿಂಗಾಯತ ಮತದಾರರೇ ಪ್ರಾಬಲ್ಯ ಹೊಂದಿದ್ದಾರೆ ಕ್ಷೇತ್ರದಲ್ಲಿ. ನಿನ್ನೆ ಶಕ್ತಿ ಪ್ರದರ್ಶನಕ್ಕೆ ಆಕಾಂಕ್ಷಿಗಳು ಮುಂದಾಗಿದ್ರು. ಬಿಎಸ್ವೈ ಬಾರದೇ ಇದ್ದಿದ್ದಕ್ಕೆ ತಾವೇ ರೋಡ್ ಶೋ ಅನ್ನು ಆಕಾಂಕ್ಷಿಗಳು ನಡೆಸಿದ್ದಾರೆ. ಒಂದ್ ಕಡೆ ಜೆಡಿಎಸ್ ಇಂದ ಆಕಾಂಕ್ಷಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ನಿಂದ ಸ್ಪರ್ಧಿಸ್ತಾರಾ, ಜೆಡಿಎಸ್ ನಿಂದ ಸ್ಪರ್ಧಿಸ್ತಾರಾ ಶ್ರೀನಿವಾಸ್ ಅವರು ಅನ್ನೋ ಗೊಂದಲ ಇರ್ಬೋದು. ಇನ್ನು ಬಿಜೆಪಿಯಲ್ಲೂ ಇಷ್ಟೇ ಗೊಂದಲ ಈಗ ಇರುವಂಥದ್ದು. ಒಟ್ಟು 3 ಲಿಂಗಾಯತ ಆಕಾಂಕ್ಷಿಗಳಿರುವಂಥದ್ದು, ಲಿಂಗಾಯತ ಮತಗಳೇ ಅಲ್ಲಿ ಪ್ರಾಬಲ್ಯ ಹೊಂದಿರುವಂಥದ್ದು. ಗೆಲುವು ಸೋಲು ನಿರ್ಣಾಯಕ ಹಂತ ಇರೋದು ಲಿಂಗಾಯತ ಮತದಾರರಿಂದ. ಹೀಗಾಗಿ 3 ಅಭ್ಯರ್ಥಿಗಳು ಕೂಡ ಲಿಂಗಾಯತ ಮತದಾರರು ಬೆಟ್ಟಸ್ವಾಮಿ ಹೊರತುಪಡಿಸಿದ್ರೆ ಒಟ್ಟು 4 ಜನ ಆಕಾಂಕ್ಷಿಗಳಿದ್ದಾರೆ. ನಿನ್ನೆ ತುಮಕೂರಿನಲ್ಲಿ ವಿಜಯ ಸಂಕಲ್ಪ ಯಾತ್ರೆ ರೋಡ್ ಶೋ ನಡಿಬೇಕಿತ್ತು. ಆದರೆ ರೋಡ್ ಶೋಗೆ ಆರ್ ಅಶೋಕ್ ಆಗಿರ್ಬೋದು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಾಗಿರ್ಬೋದು, ಎಲ್ಲರೂ ಕೂಡ ಗೈರಾಗಿದ್ದಾರೆ. ಜೆ ಪಿ ನಡ್ಡಾ ಕೂಡ ಬರಬೇಕಿತ್ತು ಕಾರ್ಯಕ್ರಮಕ್ಕೆ. ಸೊ ಹೀಗಾಗಿ ಕಾರ್ಯಕರ್ತರನ್ನು ಕರೆಸಿರ್ತಾರೆ, ಅಲ್ಲೇ ರದ್ದು ಮಾಡೋದಕ್ಕಾಗಲ್ಲ ವಿಜಯ ಸಂಕಲ್ಪ ಯಾತ್ರೆ ರೋಡ್ ಶೋ ಇದೆಲ್ಲದನ್ನು ಕೂಡ. ಹೀಗಾಗಿ ಆಕಾಂಕ್ಷಿಗಳೇ ಆ ಒಂದು ವಾಹನದಲ್ಲಿ ನಿಂತ್ಕೊಂಡು ರೋಡ್ ಶೋ ಅನ್ನ ನಡೆಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಹೇಮಂತ್ ನೀಡ್ತಾ ಹೋಗ್ತಾರೆ. ಹೇಮಂತ್, ಈಗ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಎಷ್ಟು ಗೊಂದಲ ಇದೆ ಗುಬ್ಬಿ ವಿಚಾರವಾಗಿ, ಬಿಜೆಪಿಯಲ್ಲೂ ಅಷ್ಟೇ ಗೊಂದಲ ಇದೆ. 4 ಜನ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲಿ 3 ಜನ ಲಿಂಗಾಯತ ನಾಯಕರು, ಇನ್ನು ಹೊರತುಪಡಿಸಿದ್ರೆ ಬೆಟ್ಟಸ್ವಾಮಿ ಅವರು. ಸೊ ಇವರ ಕಿತ್ತಾಟದ ನಡುವೆ ನಾಯಕರು ಬೇಜಾರು ಮಾಡ್ಕೊಂಡು ಬರಲಿಲ್ವಾ ಅನ್ನೋ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ, ಏನಾದರೂ ಹೇಳ್ತಿದ್ದಾರಾ ಯಾಕೆ ಬಂದಿಲ್ಲ ಕಾರ್ಯಕ್ರಮಕ್ಕೆ ಅಂತ? ಖಂಡಿತ ವಿದ್ಯೇಶ್, ಏನಂತಂದ್ರೆ 3 ಪಕ್ಷಗಳಿಗೂ ಕೂಡ ಗುಬ್ಬಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಟಿಕೆಟ್ ನ ಒಂದು ರೀತಿಯ ತಲೆನೋವು ಎದುರಾಗಿರುವಂತದ್ದು. ಏನಂತಂದ್ರೆ ಜೆಡಿಎಸ್ ನಲ್ಲಿ ಇದ್ದಂತ ಎಸ್ ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಟಿಕೆಟ್ ನೀಡ್ಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಕೂಡ ಈವರೆಗೂ ಕೂಡ ಎಸ್ ಆರ್ ಶ್ರೀನಿವಾಸ್ ಅವರು ತಮ್ಮ ಟಿಕೆಟ್ ಅನ್ನ ನಾವು ಕಾಂಗ್ರೆಸ್ಗೆ ಹೋಗೋ ವಿಚಾರವನ್ನ ಅಥವಾ ಅವರು ಕಾಂಗ್ರೆಸ್ಗೆ ಹೋಗಿ ಅಲ್ಲಿನ ಸದಸ್ಯತ್ವ ಪಡೆಯುವ ವಿಚಾರವನ್ನ ಈವರೆಗೂ ಕೂಡ ಸ್ಪಷ್ಟನೆಯನ್ನ ನೀಡಿಲ್ಲ. ಆ ರೀತಿಯಾಗಿ ನೋಡುವಂತದಾದ್ರೆ ಒಂದ್ ಕಡೆ ಕಾಂಗ್ರೆಸ್ದು ಒಂದ್ ಕಡೆ ಆದ್ರೆ ಬಿಜೆಪಿಯ ವಿಚಾರಕ್ಕೆ ಬರೋದಾದ್ರೆ ಈಗ ಏನು 4 ಜನ ಆಕಾಂಕ್ಷಿತರೆ ಇದ್ದಾರೆ, ಈ 4 ಜನರಲ್ಲಿ ನನಗೂ ಟಿಕೆಟ್ ಬೇಕು ನನಗೂ ಟಿಕೆಟ್ ಬೇಕು ಅನ್ನೋದು. ಯಾಕಂದ್ರೆ ಕಳೆದ ಬಾರಿ ನೋಡಬಹುದು ಆಗಿರುವಂತದ್ದು ಬೆಟ್ಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ದಿಲೀಪ್ ಕುಮಾರ್ ಅವರು ಬಂಡಾಯವಾಗಿ ನಿಂತಿದ್ರಿಂದಲೇ ಎಸ್ ಆರ್ ಶ್ರೀನಿವಾಸ್ ಅವರು ಗೆದ್ದಿದ್ರು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಏನು ಬಿಜೆಪಿಯಲ್ಲಿ ಇರೋದು. ಆ ಒಂದ್ ನಿಟ್ಟಿನಲ್ಲಿ ಅಲ್ಲಿನ 4 ಕೂಡ ಸಮಾಧಾನ ಪಡಿಸ್ಲಿಕ್ಕೆ ಏನು ಹೈಕಮಾಂಡ್ ನ ನಾಯಕರು ಎಲ್ಲರೂ ಕೂಡ ಒಂದ್ ರೀತಿ ಪರದಾಡ್ತಾ ಇರುವಂತದ್ದು. ಏನು ನಿನ್ನೆ ಒಂದು ವಿಜಯ ಸಂಕಲ್ಪ ಯಾತ್ರೆ ಇತ್ತು, ಇದಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಬಿವೈ ಯಡಿಯೂರಪ್ಪನವ್ರು ಇರ್ಬೋದು ಮತ್ತೆ ಇವರು ಅಶೋಕ್ ಅವರು ಇಬ್ರು ಕೂಡ ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಆದ್ರೆ ಇವರು 4 ಕಿತ್ತಾಟದಿಂದ ಯಾರೊಬ್ರು ವಿಜಯ ಸಂಕಲ್ಪ ಯಾತ್ರೆಯ ರಥದ ಮೇಲೆ ಬಂದಂತ ಸಂದರ್ಭದಲ್ಲಿ ಮತ್ತೊಂದು ಬಣದ
ಅವರಿಂದ ಸಮಸ್ಯೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಮತ್ತೆ ನಾಲ್ವರು ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಏನು ವಿಜಯ ಸಂಕಲ್ಪ ಯಾತ್ರೆಗೆ ಅವರಿಗೆ ಸ್ವಾಗತ ಕೋರಲಿಕ್ಕೆ ಸಿದ್ಧರಾಗಿದ್ದರಿಂದಾಗಿ ಇಲ್ಲ ಒಂದು ಕಡೆ ಏನು ವೀರಶೈವ ಲಿಂಗಾಯತ ಮತಗಳೇ ಅತಿ ಹೆಚ್ಚು ಗುಬ್ಬಿಯಲ್ಲಿ ಇರೋದ್ರಿಂದಾಗಿ ಯಡಿಯೂರಪ್ಪನವರಿಗೆ ಇರಿಸುಮುರುಸಾಗುವಂತ ಆ ಸಂದರ್ಭಗಳು ಬರಬಹುದು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಮತ್ತೆ ಆರ್ ಅಶೋಕ್ ಅವರು ಇಬ್ರು ಕೂಡ ಬಂದಿಲ್ಲ. ಆದ್ರೆ ಏನು ವಿಜಯ ಸಂಕಲ್ಪ ಯಾತ್ರೆಯನ್ನ ಗುಬ್ಬಿಯಲ್ಲಿ ನಡೆಸಲೇಬೇಕು ಅಂತ ಹೇಳಿ ನಾಲ್ವರು ಕ್ಯಾಂಡಿಡೇಟ್ ಯಾಕೆ ಏನು ಗೊಲ್ಲ ಸಮುದಾಯದ ಬೆಟ್ಸ್ವಾಮಿ ಅವರು ಇರ್ಬೋದು ಮತ್ತೆ ಲಿಂಗಾಯತ ಸಮುದಾಯದ ಮೂರು ಜನ ಕ್ಯಾಂಡಿಡೇಟ್ ಇರುವಂತವರು ಗ್ಯಾಸ್ ಬಾಬು ಅವರು ದಿಲೀಪ್ ಅವರು ನಾಲ್ವರು ಸೇರಿ ಈ ಒಂದು ವಿಜಯ ಸಂಕಲ್ಪ ಯಾತ್ರೆಯನ್ನ ಸದ್ಯಕ್ಕೆ ಮಾಡಿರುವಂತದ್ದು. ಆದ್ರೆ ಈ ರೀತಿಯಾಗಿ ಬಿಜೆಪಿಗೆ ಆ ಟಿಕೆಟ್ಗೆ ನಾಲ್ವರು ಕಿತ್ತಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅನ್ನೋದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ವಿದ್ಯಶ್ರೀ, ಫ್ರೀಡಂ ಆಪ್ ಅಲ್ಲಿ ಕಲ್ತು ತರಕಾರಿ ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.